ಹಲೋ ಗೈಸ್ ನೀವು ನೋಡ್ತಾ ಇರೋ ದೀಪಕ್ ಎಜುಕೇಟರ್ ಚಾನಲ್ ಹಲವಾರು ಆಸ್ಪರೆಂಟ್ಸ್ ಅಥವಾ ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಈದ ಫೋಟೋ ಕಳಿಸಿ ನನಗೆ ನಿಜಾನ ಸುಳ್ಳು ಅಂತ ಕೇಳ್ತಾಯಿದ್ರು ಇದಕ್ಕೆ ಕ್ಲಾರಿಫಿಕೇಷನ್ನು ಅಶ್ವತ್ ಅವ್ರ ಕಡೆಯಿಂದನೇ ಸಿಕ್ಕಿದೆ ನಾವು ಮರು ಪರೀಕ್ಷೆ ಅಂತೂ ಮಾಡೋದಿಲ್ಲ ಅಥವಾ ಮರು ಆಯ್ಕೆ ಪ್ರಕ್ರಿಯೆಯನ್ನು ಮಾಡೋದಿಲ್ಲ ಇಲ್ಲಿ ಯಾವುದೇ ಆ್ಯಡ್ ಆನ್ ಕೋ ಇದು ವೇಕೆನ್ಸಿನ ನಾವು ಆ್ಯಡ್ ಆನ್ ಮಾಡೋದಿಲ್ಲ ಈ ಉಳಿದಿರೋ ನಾನ್ನೂರ ನಲ್ವತ್ತು ನಾನ್ನೂರ ನಲ್ವತ್ತೆಂಟು ಪೋಸ್ಟನ್ನು ನೆಕ್ಸ್ಟ್ ಟೈಮಿಗೆ ಹೊಸ ರೆಕ್ರೂಟ್ಮೆಂಟ್ ಕರಿತೀವಿ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕರಿತೀವಿ ಅಂತ ಹೇಳಿದ್ದಾರೆ ಕಾರಣಾಂತರಗಳಿಂದ ಏನಾಗ್ತಾಯಿದೆ ಅಂದರೆ ಈ ಎಕ್ಸಾಮ್ ರಿಸಲ್ಟ್ ಬಂದ್ಬಿಡ್ಲಿ ಆನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಂತೂ ಡೆಫಿನೆಟಾಗಿ ಕರೆದು ಇದನ್ನು ಫಿಲ್ ಮಾಡ್ತೀವಿ ಈಗ ಆಯ್ಕೆಗಳು ಮಾಡಿರೋ ಪ್ರಕಾರ ಈಗ ಗೆಸ್ಟ್ ಫ್ಯಾಕಲ್ಟಿಗಳು ಮಾಡ್ಕೊಂಡಿರೋದರಿಂದ ಈಗ ನಡೀತದೆ ಸದ್ಯಕ್ಕೆ ಆನಂತರ ಬೇಕೇ ಬೇಕಾಗುತ್ತೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೋಸ್ಕರ ಆವಾಗ ನಾವು ಕಾಲ್ ಮಾಡಿ ಫಿಲ್ ಮಾಡ್ಕೋತೀವಿ ಅಂತ ಅಶ್ವಥ್ ಅವರು ತಿಳಿಸಿದ್ದಾರೆ ಈ ಮಾಹಿತಿ ನಿಮಗೆ ತಿಳಿಸಬೇಕಾಗಿತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೇರ ನಿಖರವಾದ ಮಾಹಿತಿ ಸಿಗುತ್ತೆ ಯು ಜಿ ಸಿ ಕೇರ್ ರೆಕ್ಯೂಟ್ಮೆಂಟ್ ಏನು ಹೇಳುತ್ತೆ ಅಂದರೆ ನೀವು ಯಾವುದೇ ರೆಕ್ರೂಟ್ಮೆಂಟ್ನ ತಡೆ ಹಿಡಿಬಾರ್ದು ಯಾವ ಆದಷ್ಟು ಬೇಗ ಅಪ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ